ರೇವಣ್ಣನ ಬಗ್ಗೆ ಏನೂ ಕ್ರಮ ಇಲ್ಲ, ಬಟ್ ಪ್ರಜ್ವಲನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ ನೀವು? ರೇವಣ್ಣ ಬಗ್ಗೆ ಕ್ರಮ ಇಲ್ಲ ಅಂತ ಯಾರು ಹೇಳಿದ್ರು ಸರ್? ತಗೋತೀವಿ ಕ್ರಮ, FIR ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. BJP ತರ ಆಗಿದ್ದಿದ್ರೆ FIR ರಿಜಿಸ್ಕೊಂಡು ಮಾಡ್ಕೊಂಡಿರ ಪಾಪ ಒಂದು ವಿಕ್ಟಿಮ್ ಕೋರ್ಟಿಗೆ ಹೋಗಬೇಕಿತ್ತು ಒಂದು FIR ಮಾಡೋದಕ್ಕೆ. ನಮ್ಮ ಸರ್ಕಾರ ಧೈರ್ಯ ಇರೋ ಸರ್ಕಾರ, ಹೆಣ್ಣು ಮಕ್ಕಳ ಜೊತೆ ಇರುವಂಥ ಸರ್ಕಾರ, ಹೆಣ್ಣು ಮಕ್ಕಳ ಘನತೆಗೆ ಸುರಕ್ಷತೆಗೆ ಬೆಲೆ ಕೊಡುವಂತಹ ಸರ್ಕಾರ. ನಾವು FIR ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ಪ್ರತಿಯೊಂದು ಲಾಫುಲಿ ಏನು ಮಾಡಬೇಕು ಅದು ಸರ್ಕಾರ ಮಾಡೇ ಮಾಡುತ್ತೆ ಸರ್. ಭಾರತ ದೇಶ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ, ಯಾಕಂದರೆ ಮಹಿಳೆಯರನ್ನ ಪೂಜ್ಯ ಸ್ಥಾನದಲ್ಲಿ ನೋಡ್ತಾ ಇರುವಂಥ ನಮ್ಮ ದೇಶದಲ್ಲಿ ಇಂತಹ ಒಂದು ಘೋರ ಆಘಾತಕಾರಿ ಅಂಥ ಒಂದು ಘಟನೆ ನಡೆದಿರುವಂಥದ್ದು ಇಡೀ ಕರ್ನಾಟಕದ ಹೆಣ್ಣುಮಕ್ಕಳ ಮತ್ತು ಸಂಸಾರಗಳ ಮುಜುಗರಕ್ಕೆ ಈಡಂತ ಮಾಡಿದೆ. ಬಹಳಷ್ಟು ಬೇಸರ ಆಗಿದೆ ಮತ್ತು ಬಹಳಷ್ಟು ನೋವು ಕೂಡ ಆಗ್ತಾ ಇದೆ, ಹಾಗೆಯೇ ಬಹಳಷ್ಟು ಆಕ್ರೋಶ ಕೂಡ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಇಂತಹ ಘಟನೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂಥದ್ದನ್ನು ಯಾರೂ ಕೂಡ ಎಂಥ ಒಂದು ಸಣ್ಣ ಒಂದು ಮಗುವನ್ನು ಕೂಡ ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಘಟನೆ ಇವತ್ತು ನಡೆದಿದೆ. ಯಾವತ್ತು BJP ಜೊತೆ ಮೈತ್ರಿ ಮಾಡಿಕೊಂಡ್ರು ಇದೇ ಉದ್ದೇಶಕ್ಕಿರ್ಬೋದು, ತಮ್ಮ ಅವ್ಯವಹಾರಗಳೆಲ್ಲ ಖುಲಾಸೆ ಮಾಡ್ತಾರೆ, ಮುಚ್ಚಿಡ್ತಾರೆ ಮೋದಿಜಿ ಅಂತೇಳಿ ಗುಟ್ಟಾಗಿ ಮೈತ್ರಿ ಮಾಡಿಕೊಂಡು ಇದನ್ನೆಲ್ಲ ರಕ್ಷಿಸೋದಕ್ಕೋಸ್ಕರನೇ ಅವರು ಖಂಡಿತ ಈ ರೀತಿ ಮೈತ್ರಿ ಮಾಡ್ಕೊಂಡಿರ್ಬೋದು ಅಂತ ಕಂಡು ಬರ್ತಾ ಇದೆ. ಇವರಿಬ್ಬರು ಮೈತ್ರಿ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ, ಆದರೆ ಮೋದಿ ಅವರಿಗೆ ಇದೆಲ್ಲ ಕಣ್ಣು ಕಾಣ್ತಾ ಇಲ್ವಾ? ನೇಹ ಅಂತ ಒಂದು ಹೆಣ್ಮಗಳು ಸತ್ತಾಗ ಅವ್ರ ಮನೆಗೆ ಹೋಗಿ ರಾಜಕೀಯ ಮಾಡ್ತಾ ಕೂತ್ಕೊಂಡ್ರಲ್ಲ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? BJP ನಾಯಕರೇ, ಮೈತ್ರಿ ನಾಯಕರೇ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಪ್ರತಿಯೊಬ್ಬ ಒಂದು ಹೆಣ್ಣು ಮಗಳನ್ನು, ನೊಂದ ಹೆಣ್ಣು ಮಗಳನ್ನು ಮನೆ ಹತ್ರ ಯಾವತ್ತಾದರೂ ನೀವು ಹೋಗಿ ವಿಚಾರಿಸಿದ್ದೀರಾ ಏನಾಗಿದೆ ಅಂತ? ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಅದರಿಂದ ಎಲ್ಲರಿಗೂ ನ್ಯಾಯ ಸಿಗಬೇಕು. ಈ ಥರ ಮಾಡಿರೋ ತಪ್ಪು ಇದೆ, ಎಲ್ಲ ಹೆಣ್ಮಕ್ಳು ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಬಿಡಲ್ಲ. ಪ್ರತಿಯೊಂದು ಹೆಣ್ಮಕ್ಳಿಗೂ ಬೇಕಾಗಿರೋದು ಇದೇನೆ, ಇದಾಗಿಲ್ಲ ಅಂದರೆ ನಾವು ಯಾವುದೇ ಕಣಕ್ಕೂ ಪ್ರೊಟೆಸ್ಟ್ ನಿಲ್ಲಿಸಲ್ಲ, ನ್ಯಾಯ ಸಿಗೋವರೆಗೂ ಬಿಡಲ್ಲ. ಈಗ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತೇಳಿ. ಸೊ ಈಗ ಅದೇ ಪಕ್ಷದಲ್ಲಿರುವಂಥ ರೇವಣ್ಣ, ಏನು ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿದ್ದಾರೆ, ಬಟ್ ಅವ್ನ ತಪ್ಪು, ಅದು ಅವ್ನ ತಪ್ಪು ಅಂತ ಹೇಳುವಂಥ ಲೆವೆಲಿಗೆ ಬಂದಿದ್ದಾರೆ. ಅಂದರೆ ಪಕ್ಷ ಅದಕ್ಕೆ ಜವಾಬ್ದಾರಿ ಅಲ್ಲ ಅಂತ ಹೇಳ್ತೀವಿ. ಅವರ ಅಧ್ಯಕ್ಷತೆಯಲ್ಲಿ ಇರುವಂತಹ ಪಕ್ಷ, ಅವರ ಅಧ್ಯಕ್ಷತೆಯಲ್ಲಿ MP ಟಿಕೆಟ್ ಕೊಟ್ಟು ಎಲೆಕ್ಷನ್ ನಡೆಸಿರುವಂತಹ ಪಕ್ಷ, ಅಂದರೆ ಈಗ ಅವ್ರ ಕಾರ್ಯಕರ್ತರ ಕೈ ಹಿಂಗೆ ಬಿಟ್ಬಿಡ್ತಾರಾ? ಆ ಕಾರ್ಯಕರ್ತರಲ್ಲ ಅವ್ರಿಗೆ ಎಲೆಕ್ಷನ್ ಮಾಡಿದ್ರಲ್ಲ ಅವ್ರ ಕೈ ಬಿಟ್ಬಿಡ್ತಾರಾ ಅಧ್ಯಕ್ಷರು, ಅವರ ಪಕ್ಷದ ಅಧ್ಯಕ್ಷರು? ಇದನ್ನು ಒಂದು ನೈತಿಕತೆ ಅಂತಾರೆ ಸರ್, ಕನ್ನಡದ ಹೆಣ್ಣುಮಕ್ಕಳು ಸರ್. ಇದು ಅವರ ಪರ್ಸನಲ್, ಅವರ ಫ್ಯಾಮಿಲಿ ಮ್ಯಾಟರ್ ಅಲ್ಲ, ದಿಸ್ ಈಸ್ ಅ ಮ್ಯಾಟರ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್, ನ್ಯಾಷನಲ್ ಇಂಪಾರ್ಟೆನ್ಸ್. ಇದು ಕೈ ತಪ್ಪಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಮಾನ ಆಗಿಬಿಡುತ್ತೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಮಾನಹರಾಜ ಆಗುತ್ತೆ. ಅದಕ್ಕೆ ಮುಂಚೆ ಕುಮಾರಸ್ವಾಮಿ ಅವರು ಬರಬೇಕು, ಮೋದಿ ಅವರು ಮಾತಾಡಬೇಕು, ಎಲ್ಲರೂ ಖಂಡಿಸಬೇಕು ಇದನ್ನು. ಟಿಕೆಟ್ ಕೊಡುವ ಮುಂಚೆಯೇ ಅವರಿಗೆ ಎಲ್ಲವೂ ಕೂಡ ಕೊಟ್ಟು ಹೇಳಿದ್ದಾರೆ. ಆದರೂ ಕೂಡ ಭೇಟಿ ಬಚಾವ ಭೇಟಿ ಪಡಾವೋ ಅಂತ ಹೇಳುವಂಥ ಮೋದಿಯವರು ಹೇಗೆ ಇದನ್ನು ಒಪ್ಕೊಂಡ್ರು, ಹೇಗೆ ಇದನ್ನು ಮಾಡಿದ್ರು, ಯಾವ ರೀತಿ ಆತನಿಗೆ ಮತ್ತೆ ಆ ಕಾಮುಕನಿಗೆ ಟಿಕೆಟನ್ನು ಕೊಟ್ಟರು ಅನ್ನೋದು ಭಾಳಷ್ಟು ಆಶ್ಚರ್ಯ ಆಗಿದೆ ನಮಗೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇಂಥ ಘಟನೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಆಗಬಾರ್ದು. ಇದಕ್ಕೆ ಉಗ್ರವಾದ ಶಿಕ್ಷೆ ಆಗಲೇಬೇಕು. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಎಲ್ಲ ಮಹಿಳೆಯರು, ಪ್ರತಿಯೊಬ್ಬ ಮಹಿಳೆಯರು ಕೂಡ ಇವತ್ತು ಏನು ಅವರು ಈ ಒಂದು ವಿಡಿಯೋದಲ್ಲೆಲ್ಲ ಬಂದಿದ್ದಾರಲ್ಲ, ಅವ್ರು ಯಾವುದಕ್ಕೂ ಕೂಡ ತಲೆ ತಗ್ಗಿಸುವಂಥ ಕೆಲಸ ಬೇಡ. ಧೈರ್ಯವಾಗಿ ಮುಂದೆ ಬನ್ನಿ, ನಮ್ಮ ಪಕ್ಷ ಇದೆ, ನಾವೆಲ್ಲ ಕರ್ನಾಟಕ ರಾಜ್ಯದ ಮಹಿಳೆಯರು ನಿಮ್ಮ ಪರವಾಗಿ ನಾವು ನಿಲ್ತೀವಿ, ನಿಮ್ಗೆ ಯಾವ ರೀತಿ ಬೇಕು ನಾವು ಆ ರೀತಿ ಸಪೋರ್ಟನ್ನು ಖಂಡಿತ ನಾವು ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿದ್ದಾರೆ, ಸೊ ಕರ್ನಾಟಕ ಸರ್ಕಾರದ ನಿಲುವೇ ನಾವು ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗೋದಕ್ಕೆ ಇಮಿಗ್ರೇಷನ್ ಹೇಗೆ ಬಿಟ್ಟರು? ಮೋದಿ ಸರ್ಕಾರ ಈ ರೀತಿ ಏರ್ಪೋರ್ಟಲ್ಲಿ ಅವರ ಪಾಸ್ಪೋರ್ಟನ್ನು ಸೀಸ್ ಮಾಡ್ಬೋದಾಗಿತ್ತು. ಇಮಿಗ್ರೇಷನಲ್ಲೇ ಎಲ್ಲ ಅವ್ರಿಗೆ ಎಲ್ಲ ಅಧಿಕಾರವೇ ಅವ್ರ ಕೈಲಿದೆ ಕೇಂದ್ರದಲ್ಲಿ, ಅವರು ಹೇಗೆ ಪರಾರಿಯಾಗಲಿಕ್ಕೆ ಬಿಟ್ಟರು? ಆದ್ದರಿಂದ ಇದೆಲ್ಲದರ ಹೊಣೆ ನಾವು ನರೇಂದ್ರ ಮೋದಿ ಸರ್ಕಾರದ ಮೇಲೆ ಹಾಕ್ತೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರುವುದು SIT ರಚಿಸಿ ತೀವ್ರ ತನಿಖೆಗೆ ಅವರು ಯಾವುದೇ ಈ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಹುಡ್ಕೊಂಡು ಬಂದು ಇದಕ್ಕೆ ಪರಿಹಾರ ನೀಡ್ತಾರೆ, ಅವರ ಬಂಧನವಾಗುತ್ತೆ ಅಂತೇಳಿ ನಮ್ಮ ಮಹಿಳಾ ಕಾಂಗ್ರೆಸ್ ಕೂಡ ಇದರ ಜೊತೆ ಹೋರಾಟ ನಡೆಸ್ತೀವಿ ಅಂತೇಳಿ ನಾವು ಮಾತಾಡ್ತೀವಿ. ಎಲ್ಲೂ ತಪ್ಪಿಸ್ಕೊಂಡಿಲ್ಲ, ಇರ್ತಾರೆ ಹುಡುಕರು, ಯಾಕೆ ಸಿಗಲ್ಲ? ತಪ್ಪು ಮಾಡಿರೋದಕ್ಕೆ ತಾನೇ ಹೋಗಿರೋದು, ತಪ್ಪು ಮಾಡಿಲ್ಲ ಅಂದರೆ ಯಾರು ಓಡೋಗ್ತಾ ಇರಲಿಲ್ಲ. ಇದ್ರ ಬಗ್ಗೆ JDS ಅವರು ಈಗಾಗಲೇ ಉಪ್ಪು ತಿಂದ ನೀರು ಕುಡಿಬೋದು ಅಂತ ಹೇಳಿದ್ದಾರೆ. ಹೌದು, ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಉಪ್ಪು ತಿಂದಿರೋದಕ್ಕೆ ನೀರು ಕುಡಿಸೋ ಗಂಟ ನಾವು ಬಿಡಲ್ಲ. ಈಗ A1 ಆರೋಪಿ, A2 ಆರೋಪಿ ಅಂತ ರೇವಣ್ಣನ ಮೇಲೂ ಕೇಸ್ ಇದೆ. ಹೌದು, ಇದೆ. ರೇವಣ್ಣ ಬಂಧನ ಮಾಡಿದ್ರೆ ಕಾಂಗ್ರೆಸ್ ಸುಮ್ಮನೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರ? ಇಲ್ಲ, ಇಬ್ಬರೂ ಮಾಡಿಸೋ ಗಂಟ ಬಿಡಲ್ಲ. ನಮ್ಮ ಅಧಿಕಾರ ಇದೆ, ಸರ್ಕಾರ ಇದೆ, ಖಂಡಿತ ಮಾಡಿಸ್ತೀವಿ. ಹೆಣ್ಮಕ್ಳಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ. BJP ಹೆಣ್ಮಕ್ಳು ಇವತ್ತು ನಾಲ್ಗೆ ಅರಿಬಿಡ್ತಾರೆ. 2,000 ತಗೊಂಡು ಬಸ್ನ ಫ್ರೀ ಮಾಡಿಕೊಂಡು ಬೀದಿ ಬೀದಿ ಅಲಿತಾ ಇದ್ದೀರಾ ನೀವು? ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಅಂತ ಈಗ ಕೇಳಿ ನೀವು. ಈಗ ನಂದಂತಹ ಮಹಿಳೆಯರನ್ನ ನೀವು ಏನಾದರೂ ಹೋಗಿ ವಿಚಾರಿಸಿದ್ದೀರಾ? ಏನೇ ಇಲ್ಲ.
ನೀವು ಇದನ್ನ ಮಾತಾಡೋಕೆ ಮುಂಚೆ ನೀವು ನೋಡ್ಕೋಬೇಕಾಗಿತ್ತು. ನಿಮ್ಮ ಮೈತ್ರಿ ಸರ್ಕಾರದ ಸಂಸದರು, ಮಾಜಿ ಪ್ರಧಾನಿಗಳು, ಮಾಜಿ ಸಿ ಎಂಗಳು, ನೀವು ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಇಟ್ಟು ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ನಿಮ್ಮ ಮನೆಯಲ್ಲೇ ಉಳುಕಿಟ್ಕೊಂಡಿದ್ದೀರ ಸ್ವಾಮಿ ನೀವು, ಯಾತಕ್ಕೋಸ್ಕರ ಕಂಡವ್ರ ಹೆಣ್ಮಕ್ಕಳನ್ನು ನೀವು ಹಾಳು ಮಾಡ್ತಾ ಇದ್ದೀರಾ, ಇದಕ್ಕೆ ನ್ಯಾಯ ಇಲ್ವಾ? ನಾವು ಈ ಕಾಂಗ್ರೆಸ್ ಈ ನಮ್ಮ ಅಧಿಕಾರ ಇರುವಾಗ ಕೈ ಮುಗಿದು ಕೇಳ್ಕೊಳ್ತೀನಿ, A1 ಆರೋಪಿ, A2 ಆರೋಪಿಗಳನ್ನು ಅಕ್ಯೂಸ್ಗಳನ್ನ ಬಂಧಿಸಿ ಮಹಿಳೆಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. BJP ಅನ್ನೋದು ಬಲಾತ್ಕಾರಿ ಜನತಾ ಪಕ್ಷ ಅಂತೇಳಿ ಪೋಸ್ಟರ್ ಇಟ್ಕೊಂಡಿದ್ದಾರೆ. ಖಂಡಿತ ಖಂಡಿತ, ಯಾಕೆಂದರೆ ನೀವು ನೋಡಿರ್ಬೋದು ಇಲ್ಲಿ ಇರೋವಂಥವ್ರು ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಮೋದಿಜಿಯವರು ಪರಿವಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಪ್ರತಿ ಇವರೆಲ್ಲರೂ ಕೂಡ ನೋಡಿ, ಇವರೆಲ್ಲರೂ ಕೂಡ ಹೆಣ್ಣು ಪೀಡಕರೇ, ಯಾರು ಕೂಡ ಇವ್ರು ಯಾರು ಸಾಚಗಳ ಅಲ್ಲ ಅಂತಲ್ಲ. ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಟಿಕೆಟ್ ಕೊಟ್ಟು ಆ ಲಿಸ್ಟ್ಗೆ ಅವರನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಯಾರು? ನಮ್ಮ ಮೋದಿಜಿಯವರು. ಮೋದಿಜಿಯವ್ರ ಮೇಲೆ ಅಪಾರವಾದ ಗೌರವ ಇದೆ, ಅಭಿಮಾನ ಇದೆ. ಆದರೆ ಈ ರೀತಿಯ ಒಂದು ಕಾಮುಕನಿಗೆ ಟಿಕೆಟ್ ಕೊಟ್ಟು ಇಡೀ ರಾಜ್ಯದ ಮರ್ಯಾದೆಯನ್ನು ತೆಗಿತಾರೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇಡೀ ಹೆಣ್ಣುಮಕ್ಕಳು, ಯೂತ್ಸ್ ಕೂಡ ಅವರನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದವಳು ಆಗಿದ್ರೂ ಕೂಡ ನಾನು ಮೋದಿಜಿಯವ್ರ ಮೇಲೆ ಅಪಾರವಾದ ಗೌರವ ಆಯಿತು. ಯಾಕಂದರೆ ಮಹಿಳೆಯರನ್ನ ಅಷ್ಟು ರಕ್ಷಣೆ ಮಾಡ್ತಾರೆ, ಏನೋ ಒಂದು ಮುಂದಿನ ದಿನಗಳಲ್ಲಿ ನಮಗೂ ಸಪೋರ್ಟ್ ಆಗಿರ್ತಾರೆ, ದೇಶದ ಪ್ರಧಾನಿಯಾಗಿ ಅಂತೇಳಿ ನಾನು ಆಸೆ ಪಟ್ಟಿದ್ದೆ. ಆದರೆ ಈ ರೀತಿ ಒಂದು ಮಹಿಳಾ ಪೀಡಕನಿಗೆ, ಕೀಚಕನಿಗೆ, ಒಬ್ಬ ಸೈಕೋಗೆ ಅವರು ಒಂದು MP ಟಿಕೆಟನ್ನು ಕೊಟ್ಟು ಇಡೀ ರಾಜ್ಯದ ಇಡೀ ದೇಶದ ಮರ್ಯಾದೆಯನ್ನು ತೆಗೆದಿರುವಂಥದ್ದು ಇವತ್ತು ನಿಜವಾಗ್ಲೂ ಮೋದಿಜಿ ಅವರಿಗೆ ನಾಚಿಕೆಗೇಡಿನ ಸಂಗತಿ. ಈಗ ರೇವಣ್ಣ ಕೂಡ ಆರೋಪಿಯಾಗಿದ್ದಾರೆ ಸರ್, ರೇವಣ್ಣ ಬಗ್ಗೆ ಏನು ಮಾತಾಡ್ತಿಲ್ಲ ಕಾಂಗ್ರೆಸ್? ರೇವಣ್ಣ ಅವ್ರು ಕೂಡ ಬಗ್ಗೆ ಮಾತಾಡ್ತಾರೆ, ಇದು ಇಂದಲ್ಲ ನಾಳೆ ಅದು ಬಹಿರಂಗವಾಗಿ ಪ್ರಚಾರ ಆಗುತ್ತೆ. ಒಂದಲ್ಲ ಒಂದಿನ ಅಪರಾಧಿಗೆ ಶಿಕ್ಷೆ ಖಂಡಿತ ಆಗುತ್ತೆ, ಯಾವ ಅಪರಾಧಿಯೂ ಕೂಡ ಉಳಿಯದೇ ಇರುವುದಿಲ್ಲ, ತಕ್ಕ ಅಪರಾಧಿಗೆ ತಕ್ಕ ಶಿಕ್ಷೆ. ಕುಮಾರಸ್ವಾಮಿಗಳೇ ಹೇಳಿದ್ದಾರೆ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ. ಖಂಡಿತ ಆಗುತ್ತೆ, ನಾವು ಭರವಸೆ ಇಡೋಣ, ಕಾನೂನು ಮೇಲೆ ಭರವಸೆ ಇಡೋಣ, ಸರ್ಕಾರದ ಮೇಲೆ ಭರವಸೆ ಇಡೋಣ, ಆರೋಪಿಗೆ ರಕ್ಷಣೆ ಕೊಡದಾಗೆ ಹೋರಾಟ ನಡೆಸ್ತೀವಿ. ಇದು ಮೊದಲೇ ಬಂದಿತ್ತು, BJP ಒಬ್ಬರು ಮುಖಂಡರೊಬ್ಬರು ಪತ್ರ ಬರೆದಿದ್ರು, ಸೊ ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿರಲ್ಲ ಕಾಂಗ್ರೆಸ್ ಗಮನಕ್ಕೆ ಅಂತ? ಸರ್, ಅವರು ಪತ್ರ ಬರೆದಿದ್ರು, ಅವರು ಪ್ರೆಸ್ ಮೀಟು ಮಾಡಿದರು, ಎಸ್. ಆದರೆ ಎವಿಡೆನ್ಸ್ ಇರಬೇಕಲ್ವಾ ಸರ್? ಏನೇ ಒಂದು ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರ, ಇವತ್ತು ನೋಡಿ ನರೇಂದ್ರ ಮೋದಿಯವ್ರು ಬಂದು ಆಗಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣಗೆ. ನಾವು ಹಂಗೆ ಮಾಡಲ್ಲ, ನಾವು ಲಾ ಪ್ರಕಾರ ಹೋಗ್ತೀವಿ ಸರ್, ಎವಿಡೆನ್ಸ್ ಬೇಕು. ಇವಾಗ ನಾವೇ ಸುಮೋಟೋ ಸೆಟಪ್ ಮಾಡಿರೋದು SIT, ಯಾರೂ ಮುಂದೆ ಬಂದಿರಲಿಲ್ಲ ಕಂಪ್ಲೇಂಟ್, ಅದು ನಮ್ಮ ಸರ್ಕಾರ ಸರ್. ಇವತ್ತು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ. ಏನಂತ ಫೇಕ್ ವಿಡಿಯೋ ಅಂತೆ, FSL ರಿಪೋರ್ಟ್ ಮುಂಚೆ ಒಂದು 130 ಕೋಟಿ ಜನಸಂಖ್ಯೆ ಇರುವಂತಹ ಪ್ರಧಾನಮಂತ್ರಿ, ಅದರಲ್ಲಿ 65 ಕೋಟಿ ಹೆಣ್ಣುಮಕ್ಕಳಿದ್ದಾರೆ. 65 ಹೆಣ್ಣುಮಕ್ಕಳ ಕೋಪಕ್ಕೆ ಗುರಿ ಆಗ್ತಾರೆ ಪ್ರಧಾನಮಂತ್ರಿಗಳು ಇಂತಹ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ಗಳು ಕೊಟ್ಟರೆ. ಹೌ ಡೇರ್ ಹಿ ಸೇ ದಿಸ್, ದೀಸ್ ಆರ್ ಫೇಕ್. ಅವ್ರು ನೋಡಿದ್ರಾ FSL ರಿಪೋರ್ಟ್ ನೋಡಿದ್ರಾ? ಅವರೇನಾದರೂ ಟೆಸ್ಟ್ ಮಾಡಿದ್ರಾ? ಇಲ್ಲ ತಾನೇ. ಈಗಿರಬೇಕಾದ್ರೆ ಈ ಪ್ರಕರಣವನ್ನು ಗಂಭೀರವಾದ ಪ್ರಕರಣ ರಾಜಕೀಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಅಂತ ಅನಿಸ್ತಾ ಇದೆ. ಇಲ್ಲ, ಎಲ್ಲಿ ರಾಜಕೀಯ ಮಾಡ್ತಿದ್ದೆ? ರಾಜಕೀಯ ಮಾಡೋದಾದ್ರೆ SIT ಕಂಪ್ಲೇಂಟೇ ಕೊಡ್ತಿರ್ಲಿಲ್ವಲ್ಲ. ಇದು ರಾಜಕೀಯ ಉದ್ದೇಶ ಅಲ್ವೇ ಇಲ್ಲ, ಇದೊಂದು ಅತಿ ದೊಡ್ಡ ಹಗರಣ, ಇದೊಂದು ಮಿಸ್ಟೇಕ್ ಅಲ್ಲ, ಇದೊಂದು ಕ್ರೈಮ್. ಇದು ಇಲ್ಲಿ ನೇಹಾ ಅಂತ 2000 ಮಹಿಳೆಯರಿದ್ದಾರೆ, ಎಲ್ಲ ಮಹಿಳೆಯರಿಗೂ ಕೂಡ ನಾವು ನ್ಯಾಯ ಕೊಡಿಸ್ಬೇಕಾಗಿದೆ. ಅವರು ಇದೊಂದು ಫ್ಯೂಡಲಿಸಮ್, ಇದೊಂದು ಜಮೀನ್ದಾರಿ ಪದ್ಧತಿ ಏನಿತ್ತು ಅದೇ ರೀತಿ ಎಲ್ಲ ಮಹಿಳೆಯರನ್ನ ಅಮಾನುಷವಾಗಿ ನಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಖಂಡಿತ ತಕ್ಷಣದಲ್ಲೇ ಅವ್ರಿಗೆ ಬಂಧನವಾಗುತ್ತೆ, ಖಂಡಿತ ಇದಕ್ಕೆಲ್ಲ ನಮ್ಮ ಸರ್ಕಾರ ಅವ್ರಿಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೆ. ಮುಖಗಳು ನೋಡಿ ನೋಡಿ, ಇವ್ರು ಇರೋವಂಥ ರಾಜ್ಯಗಳಿದೆಯಲ್ಲ, ಅವ್ರಾಗಲೇ ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ನರೇಂದ್ರ ಮೋದಿಯವರು. ಅವರೆಲ್ಲ ಈಗ ಅಲ್ಲೂ ಕೂತಿದ್ದಾರೆ, ಪಾರ್ಲಿಮೆಂಟಲ್ಲೂ ಇದ್ದಾರೆ, ಅವರವರ ಅಸೆಂಬ್ಲಿಲೂ ಇದ್ದಾರೆ. ಅಲ್ಲೊಂದು FIR ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ, ಆ ವಿಕ್ಟಿಮು ಕೋರ್ಟ್ಗೆ ಹೋಗ್ಬೇಕಿತ್ತು ಒಂದು FIR ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ. ಈಗ ಹೇಳಿ, ಬಲಾತ್ಕಾರಿ ಜನತಾ ಪಾರ್ಟಿ ಅಲ್ವಾ? ಇವತ್ತು ಪ್ರಜ್ವಲ್ ರೇವಣ್ಣ ಅವರೂ ಅವ್ರ ಜೊತೆನೆ ಅಲಯನ್ಸಲ್ಲಿರೋದು, ಆದರೂ ತುಟುಕ್ ಪಿಟುಕ್ ಅಂತಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.